ಆಲೋಚಿತ ವಿಮರ್ಶೆಯನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿದಂಥ ನಾನು ಅದರಲ್ಲಿ ತೃಪ್ತಿಯನ್ನು ಕಂಡುಕೊಳ್ಳೋದ್ರಲ್ಲಿ ವಿಫಲನಾದೆ. ಸಾಹಿತ್ಯ ವಿಮರ್ಶೆಗಿಂತ ತುಂಬ ದೊಡ್ಡದು ಸಾಮಾಜಿಕ ವಿಮರ್ಶೆ ಅನ್ನುವಂಥ ಸತ್ಯ ನನಗೆ ಅರ್ಥವಾಗ್ತಿರುತ್ತೆ. ಆ ನಿಟ್ಟಿನಲ್ಲಿ ನಾನು ವೈಚಾರಿಕ ಲೇಖನಗಳನ್ನು ಬರೆಯಲಿಕ್ಕೆ ಶುರು ಮಾಡಿದೆ. ಪತ್ರಿಕೆಗಳಲ್ಲಿ ದೇವರು, ಧರ್ಮ, ಸಮಾಜ, ಮಹಿಳೆ, ಒಟ್ಟು ನಮ್ಮ ಬದುಕಿನ ಸಮಸ್ತ ವಿವರಗಳನ್ನು ಕುರಿತು ಆಲೋಚನೆ ಮಾಡಿ ಅಂಕಣಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ. 2004 ಇಸವಿಯಿಂದ ಸುಧಾವಾರ ಪತ್ರಿಕೆಯಲ್ಲಿ ವಿಚಾರ ಲಹರಿ ಎನ್ನುವಂಥ ಒಂದು ಅಂಕಣವನ್ನು ನಿರಂತರವಾಗಿ ಬರಿತಾ ಬರ್ತಾ ಇದ್ದೀನಿ. ಆ ಅಂಕಣದಲ್ಲಿ ವರ್ತಮಾನದ ಬದುಕು ಮತ್ತು ಚರಿತ್ರೆ ಇವುಗಳಿಗಿರ್ತಕ್ಕಂಥ ನಿಕಟವಾದ ಸಂಬಂಧ ಮತ್ತು ಚರಿತ್ರೆ ವರ್ತಮಾನವನ್ನು ನಿಯಂತ್ರಿಸುವಂಥ ಮತ್ತು ಚರಿತ್ರೆ ವರ್ತಮಾನವನ್ನು ಕರ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ವರ್ತಮಾನಕ್ಕೆ ಚರಿತ್ರೆಯ ಅವಶ್ಯಕತೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥ ವಿಚಾರಗಳನ್ನು ಕುರಿತಾಗಿ ನಿರಂತರವಾಗಿ ಚರ್ಚೆ ಮಾಡ್ತಾ ಬರ್ತಾ ಇದೆ. ಮಂಡ್ಯದ ಕರ್ನಾಟಕ ಸಂಘ ತರ್ತಾ ಇರುವಂಥ ಒಂದು ಸಾಹಿತ್ಯ ಪತ್ರಿಕೆಗೆ ಸಮಕಾಲೀನ ಸಂವಾದ ಅಂತೇಳಿ ಒಂದು ಅಂಕಣವನ್ನು ಬರಿತಾ ಇದ್ದೀನಿ. ಅಲ್ಲಿ ಮುಖ್ಯವಾಗಿ ವರ್ತಮಾನದ ಎಲ್ಲ ತಲ್ಲಣಗಳನ್ನು ಮತ್ತು ವರ್ತಮಾನದ ಎಲ್ಲ ಸತ್ಯಗಳನ್ನು ಕುರಿತು ನನ್ನದೇ ಆದಂಥ ಒಂದು ವೈಚಾರಿಕ ದೃಷ್ಟಿಕೋನಗಳಿಂದ ನಾನು ಅಂಕಣಗಳನ್ನು ಪ್ರತಿ ತಿಂಗಳು ಕೂಡ ಸಾಹಿತ್ಯ ಪತ್ರಿಕೆಯೊಂದರಲ್ಲಿ ಬರೀತಾ ಇದ್ದೀನಿ. ಇವುಗಳ ಜೊತೆಗೆ ನಾನು ಸುಮಾರು ಒಂದು 8 ವರ್ಷಗಳ ಕಾಲ ದಲಿತರ ನಡುವೆ ಅನಿವಾರ್ಯವಾಗಿ ಅಲ್ಲ, ಸ್ವಯಂ ಆಸಕ್ತಿ ಪೂರ್ವಕವಾಗಿ ನಾನು ಮತ್ತು ನನ್ನ ಸಂಸಾರ ದಲಿತ ಕೇರಿಯಲ್ಲಿ ನಾವು ವಾಸ ಮಾಡಿದೆ. ಮೈಸೂರಿನ ಕುಕ್ಕರಳ್ಳಿ ಕೆರೆಯ ಪಕ್ಕದಲ್ಲೇ ಇರುವಂಥ ಕುಕ್ಕರಳ್ಳಿ ಗ್ರಾಮದಲ್ಲಿ, ಅದು ಮೈಸೂರು ನಗರದಲ್ಲಿದ್ದರೂ ಕೂಡ ಒಟ್ಟಾರೆಯಾಗಿ ಗ್ರಾಮದ ಎಲ್ಲ ಲಕ್ಷಣಗಳನ್ನು, ಸಾಂಸ್ಕೃತಿಕ ಅಂಶಗಳನ್ನು ತನ್ನಲ್ಲಿ ಮೈಗೂಡಿಸಿಕೊಂಡು ಬದುಕ್ತಾ ಇರತಕ್ಕಂಥ ಆ ಹಳ್ಳಿನಲ್ಲಿ, ಆ ದಲಿತ ಗ್ರಾಮದಲ್ಲಿ ಸುಮಾರು 8 ವರ್ಷಗಳ ಕಾಲ ನಾನು ಬದುಕಿದೆ. ಬಹುಶಃ ನನ್ನ ಬದುಕಿನ ಮೇಲೆ ಆ ಹಳ್ಳಿ ಉಂಟು ಮಾಡಿದಂಥ ಪರಿಣಾಮ, ಬದುಕನ್ನು ತಳಪದರದಲ್ಲಿ ಅದರ ಎಲ್ಲ ಸಮಸ್ಯೆಗಳ ಮೂಲದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಧ್ಯಯನ ಮಾಡೋದಕ್ಕೆ, ಸ್ವತಃ ಕಣ್ಣಾರೆ ಕಂಡು ಅನುಭವಿಸೋದಕ್ಕೆ ಆ ದಿನಗಳು ನನಗೆ ತುಂಬ ಸಹಕಾರಿಯಾದವು. ಅದರ ಒಟ್ಟಾರೆ ಅನುಭವಗಳನ್ನು ಕುಕ್ಕರಹಳ್ಳಿ ಅನ್ನುವಂಥ ನನ್ನ ಪುಸ್ತಕದಲ್ಲಿ, ಗ್ರಂಥದಲ್ಲಿ ನಾನು ಅದನ್ನು ಬರೆದಿದ್ದೆ. ಅನಂತರ 2008 ಮತ್ತು 2009 ಸಾಲಿನಲ್ಲಿ ನಾನು ವಸುಂಧರೆ ಎನ್ನುವಂಥ ಒಂದು ಕಾದಂಬರಿಯನ್ನು ಬರೆದೆ. ನನಗೆ ವರ್ತಮಾನದಲ್ಲಿ ನಮ್ಮ ಪ್ರಕೃತಿಯ ಮೇಲೆ ಮನುಷ್ಯ ನಡೆಸ್ತಾ ಇರತಕ್ಕಂಥ ಹಲ್ಲೆ ಮತ್ತು ಕ್ರೂರಿಗಳು ತಲ್ಲಣವನ್ನು ಉಂಟು ಮಾಡಿಬಿಟ್ಟಿದೆ. ನಾನು ಹುಟ್ಟಿ ಬೆಳೆದಂಥ ಆ ಕಾಡು, ಮೇಡು, ಬೆಟ್ಟ, ಗುಡ್ಡ, ನಾನು ಬೆಳೀತಾ ಬೆಳೀತಾ ನಾನು ಕಣ್ಣೆದುರುಗಡೆಯಿಂದ ಸಂಪೂರ್ಣವಾಗಿ ನಾಶ ಆಗಿ ಬಯಲಾಗ್ತಾ ಇರುವಂಥ ವಿಚಾರ, ಆ ಬೆಟ್ಟ ಗುಡ್ಡಗಳು ಸಂಪೂರ್ಣವಾಗಿ ಈ ದರೋಡೆಕೋರರಿಂದ ನುಚ್ಚು ನೂರಾಗಿ ಅವು ಪುಡಿಯಾಗ್ತಿರೋದನ್ನು ನೋಡಿ ನನಗೆ ತುಂಬ ಸಂಕಟ ಆಯಿತು. ಅದರ ಹಿನ್ನೆಲೆಯಲ್ಲಿ ಈ ಭೂಮಿ ಅನ್ನೋವಂಥದ್ದು, ಅದರ ಮೇಲೆ ಅದರ ಮಕ್ಕಳು ಮಾಡ್ತಿರ್ತಕ್ಕಂಥ ಹಲ್ಲೆಯನ್ನು, ಅತ್ಯಾಚಾರವನ್ನು ನೋಡಿಕೊಂಡು ಎಷ್ಟು ದಿನ ತಾನೇ ಸಹಿಸಿಕೊಂಡಿರ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದಕ್ಕೆ ಅವಳು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾಳೆ ಮತ್ತು ಪ್ರತಿರೋಧವನ್ನು ಸೂಚಿಸ್ತಾಳೆ ಅನ್ನುವಂಥ ಒಂದು ಧ್ವನಿಯನ್ನು ಇಟ್ಕೊಂಡು ವಸುಂಧರೆ ಅನ್ನುವಂಥ ಒಂದು ಕಾದಂಬರಿಯನ್ನು ಬರೆದೆ. ವಸುಂಧರೆ ಮತ್ತು ಕುಕ್ಕರಹಳ್ಳಿ ಈ ಎರಡೂ ಕೃತಿಗಳು ಕೂಡ ಕನ್ನಡ ಸರಸ್ವತ ಲೋಕದಲ್ಲಿ ನನಗೆ ಅಪಾರವಾದಂಥ ಓದುಗರನ್ನು ಮತ್ತು ಅಪಾರವಾದಂಥ ಹೆಸರನ್ನು ಕೂಡ ತಂದುಕೊಟ್ಟವು. ಕುಕ್ಕರಹಳ್ಳಿ ಗ್ರಂಥವಂತೂ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸತತವಾಗಿ 4 ವರ್ಷಗಳ ಕಾಲ 2ನೇ BCOM ಮತ್ತು BBM ವಿದ್ಯಾರ್ಥಿಗಳಿಗೆ ಪಠ್ಯಕೃತಿಯಾಗಿ ಇತ್ತು ಮತ್ತು ಅನೇಕ ಸಾವಿರಾರು ಜನ ವಿದ್ಯಾರ್ಥಿಗಳು ಅದನ್ನು ವ್ಯಾಸಂಗ ಮಾಡಿ ಕೆಳಸ್ತರದ ಬದುಕನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ವಸುಂಧರೆ ಕಾದಂಬರಿಗೆ ನಾನು ಕರ್ನಾಟಕ ಸಂಘ ಮತ್ತು ನೀಡುವಂಥ ವರ್ಷದ ಶ್ರೇಷ್ಠ ಕಾದಂಬರಿ ಪ್ರಶಸ್ತಿನೂ ಕೂಡ ಬಂತು. ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನಾನು ನನ್ನ ಮುಂದಿನ ದಿನಗಳಲ್ಲಿ ನನ್ನ ವೈಚಾರಿಕ ಪ್ರಜ್ಞೆಯನ್ನು ಬರಹಗಳ ಮೂಲಕವಾಗಿ ಅಭಿವ್ಯಕ್ತಿಸುವಂಥ ಮತ್ತು ನನ್ನಲ್ಲಿರ್ತಕ್ಕಂಥ ಅನೇಕ ಆಲೋಚನೆಗಳನ್ನು ಕ್ರಿಯೇಟಿವ್ ಆದಂಥ ರೂಪದಲ್ಲಿ ಕಾವ್ಯ ಮತ್ತು ಕಾದಂಬರಿಗಳ ರೂಪದಲ್ಲಿ ಬರವಣಿಗೆಯನ್ನು ತಂದುಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡ್ತಾ ಇದ್ದೀನಿ.